Hi, hello friends. Welcome to my channel. Nani vattu Dasara special and traditional baalele kajaya maadu torustha idini. Idakke first 1 pav akki na ratri nensitkobeku. Akki bandu ration akki tagondidini. Ration akki dappakki antiralva aa akki na tagondu nensitkondidini. Ee idana belagege akki matte kobri ishtu kobri tagondidini. Nanu ond chikku hole alli full tagondidini kobri na. ಆ ತೆಂಗಿನಕಾಯಿ ಚಿಕ್ಕದಿತ್ತು ನೋಡಿ ಇದು ಅರ್ಧ ಸಮಸ್ಕೊಂಡು ಈಗ ಅಕ್ಕಿ ಹಾಕ್ಕೊಂಡು ಈಗ ಚೆನ್ನಾಗಿ ರುಬ್ಕೊಳ್ತೀನಿ ದೋಸೆ ಅದಕ್ಕೆ ರುಬ್ಕೊಳ್ತೀನಿ ಇದಕ್ಕೆ ಇದೇ ಸ್ಪೆಷಲು ನಮ್ಮನೇಲಿ ಸರಸ್ವತಿ ಪೂಜೆಗೆ ದಸರಾ ಹಬ್ಬದಲ್ಲಿ ಇದು ತುಂಬ ಸ್ಪೆಷಲು ಇದೊಂಥರ ಟ್ರೆಡಿಷ್ನಲ್ ದೋಸೆ ಅಂತಲೇ ಹೇಳ್ಬೋದು ಆ ದೋಸೆ ಅಲ್ಲ ಬಾಳೆಲೆ ಕಜ್ಜಾಯ ಅಂತಾರೆ ಈಗ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಇದಕ್ಕೆ ಒಂದು ಬಟ್ಲಲ್ಲಿ ತೆಕ್ಕೊಂಡು ನಾವಿಲ್ಲಿ ಒಂದು ಅರ್ಧ ಪಾವ್ ಬೆಲ್ಲನ ನಾನು ಸ್ವಲ್ಪ ಪಾಕ ಥರ ಪಾಕ ಅಂದರೆ ಕರಗಿಸ್ಕೊಳ್ತೀನಿ ಅಷ್ಟೇ ಬೆಲ್ಲನ ಕರಗಿಸ್ಕೊಂಡು ಬಿಡೋಣ ಯಾಕಂದರೆ ಅದರಲ್ಲಿ ಇದೆಲ್ಲ ಇರುತ್ತೆ ಕಡ್ಡಿ ಎಲ್ಲ ಇರುತ್ತಲ್ವ ಅದರಿಂದ ಕ್ಲೀನಾಗಿ ಕರಗಿಸ್ಕೊಂಡು ಸ್ವಲ್ಪ ನೀರಾಕಿ ತಣ್ಣಗಾದಮೇಲೆ ಈಗ ಇದನ್ನು ಆ ದೋಸೆ ಹಿಟ್ಟಲ್ಲಿ ಹಾಕ್ಕೊಳ್ಳೋಣ ಶೋಧಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಟೇಸ್ಟು ಅಕಸ್ಮಾತ್ ಇವೆರಡು ಇಷ್ಟ ಆಗಿಲ್ಲ ಅಂದ್ರೇ ಸ್ಕಿಪ್ ಮಾಡ್ಕೋಬೋದು ಆದರೆ ಇದೆರಡು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಕಜ್ಜಾಯ ಅಲ್ಲಿ ಹೇಗೆ ಎಳ್ಳು ಸಿಕ್ಕಿದಾಗೆ ಟೇಸ್ಟಾಗಿರುತ್ತೋ ಆ ಥರ ಇರುತ್ತೆ ಇದರಲ್ಲಿ ಈಗ ಶೋಧಿಸಿ ಬೆಲ್ಲ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ನೋಡಿ ನೋಡಿ ಹಾಕ್ಕೊಳ್ಳಿ ಬೆಲ್ಲನ ಒಂದೊಂದು ಬೆಲ್ಲ ತುಂಬ ಸ್ವೀಟ್ ಇರುತ್ತೆ ಒಂದೊಂದು ಬೆಲ್ಲ ಸ್ವೀಟೇ ಇರಲ್ಲ ಅದರಿಂದ ನಾನು ಸ್ವಲ್ಪ ನೋಡಿ ಫಸ್ಟ್ ಒಂದು ದೋಸೆ ಹಾಕಿ ನೋಡಿ ಆಮೇಲೆ ಇನ್ನು ಸ್ವಲ್ಪ ಬೇಕು ಅನ್ಸಿದ್ರೆ ಹಾಕ್ಕೊಳ್ತೀನಿ ಇಲ್ಲಾಂದರೆ ಸಾಕು ನಾನು ಈಗ ಹಾಕ್ಕೊಂಡ್ರೆ ಇದಕ್ಕೆ ಸಾಕು ನನಗೆ ಸಾಕಾಯ್ತು ಇದನ್ನೇ ಜಾಸ್ತಿ ಬೆಲ್ಲ ಹಾಕ್ಕೊಂಡ್ರೆ ಅದು ಹಾಗೆ ತವದಲ್ಲೇ ಕಚ್ಕೊಂಡು ಬಿಡುತ್ತೆ ಅದಕ್ಕೆ ನೋಡಿ ಹಾಕ್ಕೊಳ್ಳಿ ಸಾಕು ನನ್ನ ಪ್ರಕಾರ ಒಂದು ಪಾವು ಅಕ್ಕಿಗೆ ಅರ್ಧ ಮುಕ್ಕಾಲು ಬೆಲ್ಲ ಆದರೂ ಸಾಕು ಈಗ ನೋಡಿ ಹೆಂಚು ಬಿಸಿ ಆದಮೇಲೆ ದೋಸೆ ಥರ ಹಾಕ್ಕೋಬೇಕು ಆದರೆ ಹರಡಬಾರ್ದು ಜಸ್ಟ್ ಒಂದು ರೌಂಡ್ ಹಾಕಿ ಬಿಟ್ಬಿಟ್ರೆ ಸ್ವಲ್ಪ ದಪ್ಪದಾಗೆ ಹಾಕ್ಕೊಳ್ಳಿ ತೆಳ್ಳಗೆ ಹಾಕ್ಕೊಂಡ್ರೆ ಗಟ್ಟಿ ಬಂದುಬಿಡುತ್ತೆ ಇದು ಬಾಳೆಲೆ ಕಜ್ಜಾಯ ಅದರಿಂದ ಸ್ವಲ್ಪ ದಪ್ಪದಾಗಿ ಇಷ್ಟ ಹಾಕ್ಕೊಂಡು ಸುಮ್ಮನೆ ಹಾಗೆ ಹರಡಿ ಅಷ್ಟೇ ಜಾಸ್ತಿ ಹರಡಕ್ಕೆ ಹೋಗ್ಬಿಡಿ ನೋಡಿ ನಾನು ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಈ ಬೆಲ್ಲ ಮತ್ತು ಎಳ್ಳು ಜೀರಿಗೆ ಏನೂ ಹಾಕದೆ ಹಾಗೆ ಹಾಕಿದ್ರೆ ನೀರು ದೋಸೆ ಥರ ಇರುತ್ತೆ ಈಗ ಇದು ಬಾಳೆಲೆ ಕಜ್ಜಾಯ ಆಯಿತು ಇದು ಟ್ರೆಡಿಷ್ನಲ್ ದೋಸೆ ಅಂತ ಹೇಳಿದ್ನಲ್ವ ನಮ್ಮ ಮನೆಗಳಲ್ಲಿ ಐದನೇ ದಿನ ಹೆಣ್ಮಕ್ಳಿಗೆ ಇದು ಈ ದೋಸೆನ ಸೂರ್ಯ ಹುಟ್ಟುವಾಗ ಅಂದರೆ ಬೆಳಗಿನ ಜಾವ ಹೊಸ್ಲು ಮೇಲೆ ಕೂರಿಸಿ ಈ ದೋಸೆನ ಮಾಡಿಕೊಟ್ಟು ಅವರು ಹೊಸ್ಲು ಮೇಲೆ ಕೂತ್ಕೊಂಡು ಈ ದೋಸೆನ ತಿಂದು ಆಮೇಲೆ ಒಳಗಡೆ ಬರಬೇಕು ಇದು ಅದಕ್ಕೆ ಇದನ್ನು ಟ್ರೆಡಿಷ್ನಲ್ ದೋಸೆ ಅಂದಿದ್ದು ನಮ್ಮನೇಲಿ ಸಾಮಾನ್ಯವಾಗಿ ದಸರಾ ಹಬ್ಬ ಟೈಮಲ್ಲಿ ಮತ್ತು ಮಕ್ಕಳು ಹೆಣ್ಮಕ್ಳು ಮೆಚ್ಚೂರ್ ಟೈಮಲ್ಲಿ ಇದು ಈ ಬಾಳೆಲೆ ಕಜ್ಜಾಯ ಮಾಡ್ತಾರೆ ಆದರೆ ನನಗೆ ನಮ್ಮ ಮಕ್ಕಳಿಗೆ ಇದು ತುಂಬ ಇಷ್ಟ ನಾನು ಮಾಮೂಲಿ ದೋಸೆ ಅಕ್ಕಿ ದೋಸೆ ಮಾಡಿದಾಗೆಲ್ಲ ಇದನ್ನು ಮಾಡ್ತೀನಿ ನಾನೇನು ಮಾಡ್ತೀನಿ ಅಂದರೆ ದೋಸೆಗೆ ನೆನೆಸುವಾಗೆ ನೆನೆಸ್ಬಿಟ್ಟು ಸಾಯಂಕಾಲ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಬೆಳಗ್ಗೆ ಎದ್ದು ಅದಕ್ಕೆ ಬೆಲ್ಲ ಮತ್ತು ಎಳ್ಳು ಜೀರಿಗೆ ಹಾಕ್ಕೊಂಡು ಬೆರೆಸ್ಕೊಂಡು ಹಾಕ್ಕೊಳ್ತೀನಿ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಇದನ್ನು ಬಿಸಿ ಇದ್ದಾಗೆ ತಿನ್ನಬೇಕು ತಣ್ಣಗಾದ್ಮೇಲೆ ತಿನ್ನೋಕ್ಕೂ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಇದಕ್ಕೆ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತುಪ್ಪದ ಜೊತೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಬಾಯ್